ಹಣ ಇದ್ದವ ಅವರ ಮನೆಯ ಕೆಲಸದವರಿಗೆ ಮಾತ್ರ ಯಜಮಾನ, ಅದೇ ಗುಣ ಇದ್ದವ ಇಡೀ ಮನುಕುಲಕ್ಕೆ ಯಜಮಾನ. ನಾವು ಗುಣ ಇದ್ದವರೇ. ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಶೋಭೆ ಯಾವುದ್ರಿಂದ? ಯಾವುದು? ಹಣದಿಂದ ಅಲ್ಲ, ಸಜ್ಜನಿಕೆಯಿಂದ. ಸಾಧ್ಯವಾದ್ರೆ ರೂಢಿಸ್ಕೋ. ಬೇಡ, ನಮ್ಮಲ್ಲಿ ನಗದು ಇಲ್ಲ ಎಂಬ ಕಾರಣಕ್ಕೆ ತಾತ್ತರ ಅಲ್ವಾ? ನಗದು ಇಲ್ಲದೆ ಇದ್ದ ಬಡವನಲ್ಲ. ಮತ್ತೆ ನಗದೇ ಬಾಳುವನು ಮಾತ್ರ ಬಡವ. ನಮ್ಮಲ್ಲಿ ಯಾವತ್ತು ನಗು ಉಂಟು, ಅದೇ ಶ್ರೀಮಂತಿಗೆ ಉಂಟು. ನಿಮ್ಮಲ್ಲಿ ಅದಕ್ಕೆ ದಾರಿದ್ರ್ಯ ಉಂಟು. ನಿಮ್ಮಂತ ವಿದ್ಯಾವಂತರನ್ನು ಗುಣವಂತರನ್ನು ಹಣ ಬಿಸಾಡಿ ಕಾಲ ಕಸದ ಹಾಗೆ ಕೆಲಸಕ್ಕಿಟ್ಟುಕೊಳ್ಳುವುದು ನಮ್ಮಂತ ಶ್ರೀಮಂತರೇ ಯಾಕೆ? ನಮ್ಮ ಉದ್ದಾರಕ್ಕಾಗಿ ಅಲ್ವೇದು, ನಿಮ್ಮ ಹೊಟ್ಟೆ ತುಂಬುದಕ್ಕಾಗಿ. ನಾವು ಕೆಲಸ ಮಾಡುದು, ನೀವು ಉಪವಾಸ ಬೀಳ್ಸಾಯ್ತೀವಿ ಅಷ್ಟೇ. ಅಯ್ಯೋ, ನಾವು ನಿಮಗೆ ಸಂಬಳ ಕೊಡದಿದ್ರೆ ನೀವು ಉಪವಾಸ ಬೀಳ್ತೀರಿ? ಯಾರು ಹೇಳಿದ್ರು? ಹುಟ್ಟಿಸೋ ದೇವರು ಹುಲ್ಲು ಮೇಯಿಸುವುದಿಲ್ಲ. ನಮಗೆಲ್ಲ ಅಭ್ಯಾಸ ಉಂಟು. ನಾವು ಭಿಕ್ಷುಕರಲ್ಲ. ನೀನೇ ಭಿಕ್ಷುಕಿ, ನೀನೇ ರಕ್ತಸಿ, ನೀನ ದಿಕ್ಕ ಬಾಯಿ ಬಡುಕಿ ವಂಚಕಿ ಅವಮಾನ ಮಾಡ್ತೀನಿ. ನೀ ಇಷ್ಟು ಹೇಳ್ತಾ ಇರಬೇಕು, ಕೇಳುವುದಕ್ಕೆ ಹಿತವಾಗುತ್ತಿದೆ. ಅಪ್ಪ ಇಲ್ಲದೆ ಇದ್ದ ಹೊತ್ತಿನಲ್ಲಿ ಇಂಥ ವೈಭವದ ಕಾರ್ಯಕ್ರಮದ ಏರ್ಪಾಡು ಮಾಡಿ ಅಪ್ಪನ ಮುದ್ರೆಯನ್ನು ನನ್ನ ಮಾವನೆ ಆಮಂತ್ರಣ ಕಳಿಸಿಕೊಟ್ಟದ್ದು. ನೀವು ಹೀಗೆ ಬರ್ತಾ ಇರಬೇಕು, ನಿಮಗಿಷ್ಟ ಅವಮಾನ ಮಾಡ್ತಾ ಇರಬೇಕೆನ್ನುವ ಹಾಗೆ ಹೀಗೆ ಬರೆಸಿಕೊಳ್ತಾ ಇರ್ತೇನೆ. ನೀ ಹೇಳ್ತಾ ಇರುವೇನು? ನಿನಗೆ ಕಳಿಸಿಕೊಳ್ಳುವ ಮನಸ್ಸುಂಟು, ಆದ್ರೆ ನಾವು ಬರ್ಲಿಕ್ಕೆ ಮನಸ್ಸು ಮಾಡ್ಬೇಕಲ್ಲ. ಏ ದೇವ್ರೆ, ಯಾರಿದೋ ಮುದ್ರೆಯನ್ನ ಒತ್ತಿ ಬೇಳೆ ಬೇಯಿಸ್ಕೊಳ್ಳುವ ಸಂತಾನದವರು ನೀವು ಕಳಿಸ್ಕೊಳ್ತೀರಾ? ಇಲ್ವಾ? ಸುಟ್ಟ ಹೋದರೂ ಮತ್ತೆ ನಾನು ಮೆಟ್ಟುವುದಿಲ್ಲ, ಮೆಟ್ಟುವುದಿಲ್ಲ, ಮೆಟ್ಟುವುದಿಲ್ಲ. ನಮ್ಮ ಮನೆಗೆ ಬಂದು ನಾವು ಹಾಕಿದ ಬಾಳೆಯಲ್ಲಿ ತುದಿಯ ಉಪ್ಪಿನಕಾಯಿ ನೆಕ್ಕುವ ಮೊದಲು ನಿನಗೆ ಎಷ್ಟು ಸೊಕ್ಕು ಬರ್ತದೆ ಅಂತ ಆದ್ರೆ ಬಾಳೆ ತೋಟ ಇಟ್ಟುಕೊಂಡು ನಮಗೆ ಎಷ್ಟಿರಬೇಕು? ಅದು ಗೊಬ್ಬರ ಹಾಕುವ ನಮಗೆ ಎಷ್ಟಿರಬೇಕು? ಈ ಗೊಬ್ಬರ ಸೊಪ್ಪು ಇಟ್ಕೊಂಡು ಮಹಾತ್ಮ ಒಂದು ಆಮಂತ್ರಣ ಪತ್ರಕ್ಕೂ ಅವನ ಮುಖಕ್ಕೆ ಬಿಸಾಡಿದ್ರೆ ಸಾಕು. ಗಡ 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 ಅಂತ ನಡುಗಿ ಓಡಿ ಬರುವ ಅವ ವಾ ನಾಯಿ ಹಿಂದೆ ಬಂದ ಬಾಲವೇ ಎಷ್ಟೇ ಅಲ್ಲಾಡುದು ನೀನು? ನಾಯಿ ಹಿಂದಿರೋ ಬಾಲವೇ ಅಲ್ಲಾಡ್ಬೇಕು ಬಿಟ್ರೆ ನಾಯಿ ಅಲ್ಲಾಡುದಲ್ಲ. ಊರಿನಲ್ಲಿ ಕ್ರಮವೂ ಹಾಗೆ, ನಾಯಿಯೇ ಬಾಲವನ್ನು ಅಲ್ಲಾಡಿಸುವುದು ಕ್ರಮ. ಆದ್ರೆ ಅರಮನೆಯಲ್ಲಿ ಹಾಗಲ್ಲ. ಮತ್ತೆ ಈ ಬಾಲವೇ ನಾಯಿಯನ್ನು ಅಲ್ಲಾಡಿಸ್ತಾ ಉಂಟು. ನಾವು ಮನಸ್ಸು ಮಾಡಿದ್ರೆ ರಾಜ್ಯವನ್ನೇ ಅಲ್ಲಾಡ ಅಲ್ಲಾಡಿಸುವ ಅಲ್ಲಾಡಿಸುವ ಬರುದಿಲ್ಲ. ಭಾಷೆ ಬಂದ ನಿನಗೆ? ನಿನಗೆ ಭಾಷೆ ಕಲಿಸ್ತೇನೆ. ಇನ್ನಾರು ತಿಂಗಳುಗಳಿಗಾಗಿ ನೀನು ಓಡೋಡಿ ಬಂದು ಕಣ್ಣೀರು ಸುರಿಸಿ ನನ್ನ ಕಾಲನ್ನು ನಿನ್ನಿಂದಲೇ ನಾ ಹಿಡಿಸಿಕೊಳ್ಳಿಲ್ಲ, ನಾ ಚಂದ್ರ ಮುಖಿಸೊಳ್ಳು. ನಿನ್ನ ಭ್ರಮೆ ಸರಿ ಬೇಸರಿಸಬೇಡ. ಅವಳು ಬಾಯಿ ಬಂದಂಗ ನಿಂತಿಸಲಿ. ನಿಂದಕರ್ ಇರಬೇಕು ಊರ ಸ್ವಚ್ಛಗೊಳಿಸುವ ಹಂದಿಯ ಹಾಗೆ ಅಂತ ಒಂದು ಮಾತು. ಆದ್ರೆ ಈ ಹಂದಿ ಸ್ವಚ್ಛ ಮಾಡೋ ಹಂದಿ ಅಲ್ಲ, ರಾಣಿ ಮಾಡುವ ಹಂದಿ. ಹೇಳಿದ್ದಲ್ಲ, ಮೈ ಬೆಳೆದಷ್ಟು ಅವಳಿಗೆ ಬುದ್ಧಿ ಬೆಳೆದಿಲ್ಲ. ತಾನು ಕರೆಸ್ಕೊಳ್ತೇನೆ ಅಂತ ಅಪ್ಪನ ಮುದ್ರೆ ಒತ್ತಿ ಕರೆಸಿದ್ದು ಅಂತ ಹೇಳ್ತಾಳೆ. ಮಹಾರಾಜನ ಕರೆ ಮುಂದೆ ಅಲ್ಲೇ ಇದ್ರೆ ಇವಳು ಕರೆದ್ರೆ ಯಾರು ಬರ್ತಾರೆ? ಅದಕ್ಕಿಂತ ಹೆಚ್ಚಾಗಿ ಇವಳ ಹೆಸರಿನಲ್ಲಿ ಅನ್ನ ಹಾಕಿದ್ರೆ ಕಾಗಿಯೂ ಬರುವುದಿಲ್ಲ.
ನನಗೆ ಅಷ್ಟು ಮಾತಾಡಿದ್ದಲ್ಲ. ಅಪ್ಪಿಗೆ ಮಗೆ ಮತ ಬಹಳ ಕೇಳಿದ್ದ ಒಬ್ಬಳೆ ಹೇಳ್ತಾನ ಏನ್ ಅಹಂಕಾರ ಬಂದಾಯ್ತು. ನೀ ಹಿಡ್ಕೊಂಡದಕ್ಕಾಯ್ತು ಅಲ್ದ್ರೆ ಬೀಳ್ತಿತ್ತು. ನನಗದು ಗಟ್ಟಿ ಭರವಸೆ ಇಟ್ಕೊಂಡೆ ಹಿಡ್ಕೊಂಡಿದ್ದ. ನಾನು ಬೀಳ್ಬೇಕಿತ್ತು ಬೀಳ್ತಿತ್ತು ಬೀಳ್ಬೇಕಿತ್ತು ಬಿತ್ತು ಬೀಳ್ಬೇಕಿತ್ತು ಹೇಳ್ಬೇಕಿತ್ತು. ಅರೆ ಈ ವರ್ಷ ನಿನ್ನ ದೊಡ್ಡ ಗಂಡಾಂತರ ಉಂಟು ಅಂತ. ಏನ್ ಗಂಡಾಂತರ? ಮೊದ್ಲು ಅವನು ಒಬ್ಬನೇ ಮಾತಾಡ್ತಾ ಇದ್ದ, ಈಗ ಇವಳು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಲು. ಈಗಲೇ ಇಷ್ಟು ಮಾತಾಡ್ತಾ ಇದ್ದಾಳೆ, ಇನ್ನೂ ದಿವಸ ಕೆಲವುಂಟು, ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ನಾವೆಲ್ಲ ಇಷ್ಟು ವರ್ಷ ನಿಮ್ಮನ್ನೇ ನಂಬ್ಕೊಂಡು ಬಂದದ್ದು. ನಮಗೆ ಪ್ರತಿಸ್ಪರ್ಧಿಯಾಗಿ ಒಬ್ರು ಎದ್ದು ನಿಲ್ಲುತ್ತಾರಂತ ಏನೇನೋ ಮೋಸ ವಂಚನೆ ಮಾಡಿ ನಾವು ಅವರನ್ನು ಇಲ್ಲಿಂದ ಓಡಿಸಬಾರದು. ಹಾಗೆ ಮಾಡಿದ್ರೆ ನಮ್ಮಲ್ಲಿ ದೌರ್ಬಲ್ಯ ಉಂಟು ಅಂತಾಗುತ್ತದೆ. ಬಂದವರಿಗೂ ಅವಕಾಶ ಕೊಟ್ಟು ಅವರನ್ನು ಕಾಣಿಸಿಕೊಡುತ್ತ ನಮ್ಮ ತನವನ್ನು ನಾವು ಉಳಿಸಿಕೊಂಡು ಮೆರೆದೆ ಉಂಟಾದ್ರೆ ಅದಲ್ವ ನಿಜವಾದ ಅರ್ಹತೆ ಅಂತ ಹೇಳಿದ್ರೆ ಇದು ಮಾತು. ಕೋಟಿ ಆಯುರ್ಮಾನ ಹೊಂದಿದ ತ್ರಿಭುವನ ದಲ್ಲಣ ಅಂತ ಅನ್ನಿಸಿದ ರಾವಣ ಕೊನೆ ಕಾಲದಲ್ಲಿ ರಾಮನನ್ನು ವೈದ್ಯ ಸ್ಥಾನದಲ್ಲಿ ನಿಲ್ಲಿಸಿದ. ಯಾಕೆ ಅಷ್ಟಿದ್ದ ಅವನಿಗೆ ಇಷ್ಟಿದ್ದ ದೈವ ಬೇಕೆನ್ನುವ ಹಾಗೆ ಇಷ್ಟಿರುವ ನನಗೆ ಒಂದಷ್ಟಿರುವಂತ ಅವಳಿ ಸರಿ ಬಿಡು ಮಾವ. ನನ್ಗೆ ಅಷ್ಟು ಇದ್ದಾಗೆ ಕಾಣ್ತಾ ಉಂಟಪ್ಪ. ನೀವು ಹೇಳಿದೆಲ್ಲವೂ ನನಗೆ ಅರ್ಥ ಆಯ್ತು, ಆದ್ರೆ ಒಂದು ಮಾತು ಮಾತ್ರ ಅರ್ಥ ಆಗ್ಲಿಲ್ಲ ನನಗೆ. ಏನದು? ತಿಂಗಳಾರೊಳಗೆ ಮತ್ತೆ ಬರಿಸ್ತೇನೆ ಅಂತ ಹೇಳಿ ಶಪಥ ಮಾಡಿದ್ರೆ ಬರಿಸಿದಂತೆ ಬಿಡ್ತೇನೆ. ನಾನು 7, 8, 9, 10 ತಿಂಗಳೆಲ್ಲ ಮದಗೆಳತಿ ಮದನ ಸಖಿಯ